ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ಎಲೆಕೋಸಿನಿಂದ ಹೇಗೆ ಈಸಿಯಾಗಿ ಮತ್ತು ಆರೋಗ್ಯವಾದ ಒಂದು ಸೂಪ್ ಮಾಡ್ಬೋದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ, ಬನ್ನಿ ನೋಡುವ. ಮೊದಲಿಗೆ ಒಂದು ಬಾಣಲಿಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಬರಬೇಕು. ಈ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1 ಚಿಕ್ಕಕ್ಕೆ ಹಚ್ಚಿಟ್ಟಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ಚಿಕ್ಕಕ್ಕೆ ಹಚ್ಚಿಟ್ಟಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ 2 ನಿಮಿಷ ಕಾಲ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ತಾ ಬನ್ನಿ. ಈ ಥರ ಬಾಡಿಸ್ಕೊಂಡ್ಮೇಲೆ 2 ಕಪ್ ಆಗುವಷ್ಟು ಚಿಕ್ಕಕ್ಕೆ ಹಚ್ಚಿಟ್ಟಿರುವಂಥ ಎಲೆಕೋಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಚಿಕ್ಕ ಚಿಕ್ಕದಲ್ಲ ಸ್ವಲ್ಪ ದೊಡ್ಡಕ್ಕೆ ಬೇಕು ಅಂದರೆ ದೊಡ್ಡಕ್ಕೆ ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಹಾಗೆ ವೆಜಿಟೇಬಲ್ಸನ್ನು ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ 1/2 ಕಪ್ ಆಗುವಷ್ಟು ಕ್ಯಾರೆಟ್, ಆಮೇಲೆ 1/2 ಕಪ್ ಆಗುವಷ್ಟು ದೊಣ್ಣೆ ಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ. 2-3 ನಿಮಿಷ ಕಾಲ ಬಾಡಿಸ್ಕೊಂಡ್ರೆ ಸಾಕು. ನಿಮಗೆ ಬೇರೆ ವೆಜಿಟೇಬಲ್ಸ್ ಬೇಕು ಅಂತಾದರೂ ಕೂಡ ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ 3 ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ 1/2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 5 ನಿಮಿಷ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಹೊತ್ತು ಬೇಯಿಸ್ಬೇಡಿ, ಆವಾಗ ಹಾಕಿರುವಂತಹ ವೆಜಿಟೇಬಲ್ಸ್ ತುಂಬಾ ಬೆಂದು ಹೋದರೆ ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ 1/2 ಬಾಯ್ಲ್ ಅಥವಾ 1/2 ಕುಕ್ ಆದರೆ ಸಾಕಾಗುತ್ತೆ. ಆಮೇಲೆ 1 ಚಮಚದಷ್ಟು ಕಾರ್ನ್ಫ್ಲೋರ್ ಮಿಕ್ಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಚಮಚದಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸಲ ಕುದಿ ಬೆರೆಸ್ತಾ ಇದ್ದೇನೆ. ನಿಮಗೆ ಸೂಪು ಸ್ವಲ್ಪ ಥಿಕ್ ಬೇಡ, ನೀರು ಬೇಕು ಅಂತಂದರೆ ಕಾರ್ನ್ಫ್ಲೋರ್ ಮಿಕ್ಸರನ್ನು ಅವಾಯ್ಡ್ ಮಾಡ್ಬೋದು. ಆಮೇಲೆ ಇದಕ್ಕೆ 2 ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಆವಾಗ ತುಂಬಾ ರುಚಿಯಾಗಿರುವಂಥ ಸೂಪ್ ರೆಡಿ ಆಯಿತು. ಆಮೇಲೆ 1 ಸರ್ವಿಂಗ್ ಗ್ಲಾಸ್ ಅಥವಾ ಸೂಪ್ ಬೌಲಿಗೆ ಹಾಕಿ ಇದನ್ನು ಬಿಸಿ ಬಿಸಿ ಇರುವಾಗಲೇ ಕುಡಿಯಿರಿ. ಆವಾಗ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಯಾವಾಗ ಬೇಕು ಅವಾಗ ಈ ಸೂಪನ್ನು ಕುಡಿಬೋದು. ಊಟಕ್ಕಿಂತ ಮುಂಚೆ ಅಥವಾ ಮತ್ತೆ ಅಥವಾ ಸಂಜೆ ಯಾವಾಗ ಬೇಕಾದರೂ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಈ ಸೂಪ್.